ನೋಡಿ ಮದುವೆ ಅನ್ನೋದು ತಲೆ ಮೇಲೆ ಹೊತ್ತು ತಿರುಗೋ ವಸ್ತು ಅಲ್ಲ ಆದರೆ ಸುಮಾರು ಜನ ತಲೆ ಮೇಲೆ ಹೊತ್ಕೊಳ್ತಾರೆ ಅದೊಂದು ಏರ್ಪಾಡಷ್ಟೇ ನಿಮಗೆ ಇರೋ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳೋ ರೀತಿ ಸಾಮಾಜಿಕವಾಗಿ ಅರ್ಥಪೂರ್ಣವಾಗಿರಲಿ ಅಂತ ಮನುಷ್ಯನಿಗೆ ಅಗತ್ಯಗಳಿರುತ್ತೆ ದೈಹಿಕ ಮಾನಸಿಕ ಭಾವನಾತ್ಮಕ ಆರ್ಥಿಕ ಸಾಮಾಜಿಕ ವಿವಿಧ ಅಗತ್ಯತೆಗಳು ಇದನ್ನು ಘನತೆಯಿಂದ ಪೂರೈಸ್ಕೊಳ್ಳೋಕ್ಕೆ ನಾವು ಮದುವೆ ಅನ್ನೋದನ್ನು ತಂದ್ವಿ ಅದು ಒಂದು ಚೌಕಟ್ಟಿನೊಳಗೆ ಆಗಲಿ ಅಂತ ನಿಮ್ಮ ಆಸೆಗಳು ಹದ್ದು ಮೀರಿ ಸಮಾಜದಲ್ಲಿ ಎಲ್ಲವನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಒಂದು ರೀತಿಯ ಚೌಕಟ್ಟು ಅದನ್ನು ಅರ್ಥಪೂರ್ಣವಾಗಿ ನಿರ್ವಹಿಸೋದಿಕ್ಕೆ ನೀವು ಅದನ್ನೀಗ ಸ್ವರ್ಗಕ್ಕೆ ಏರಿಸಿದ್ರಿ ಯಾಕಂದರೆ ಯಾರೋ ಮದುವೆ ಸ್ವರ್ಗದಲ್ಲಿ ನಡೆಯೋದು ಅಂದರು ಓನ್ಲಿ ದ ಅನ್ಮ್ಯಾರಿ ವಾನ್ಸ್ ಥಿಂಕ್ಸ್ ಹಾಗೆ ಯೋಚಿಸೋದು ಮದುವೆ ಆಗದೇ ಇದ್ದವರು ಮಾತ್ರ ಅದು ಇಬ್ರು ವ್ಯಕ್ತಿಗಳು ಅಷ್ಟೇ ಸರಿನಾ ಈಗ ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಅಂತರ್ಮುಖರಾಗೋದು ನಾನು ಇನ್ನೊಬ್ಬರ ಜೊತೆ ಅಂತರ್ಮುಖವಾಗೋದಿಕ್ಕಾಗುತ್ತಾ ಮದುವೆ ಜೀವನದ ಕೆಲ ಅಂಶಗಳನ್ನು ಪೂರೈಸೋದಿಕ್ಕೆ ಇರೋ ಏರ್ಪಾಡು ಆಧ್ಯಾತ್ಮಿಕ ಹಾದಿಯಲ್ಲಿ ಒಟ್ಟಿಗೆ ಸಾಕ್ತೀವಿ ಅಂತೆಲ್ಲ ಹೇಳಿಕೊಂಡು ಜೀವನ ಜಟಿಲಗೊಳಿಸಬೇಡಿ ಆ ಥರದ್ದೇನೂ ಇಲ್ಲ ಯಾಕಂದರೆ ಆಧ್ಯಾತ್ಮಿಕ ಹಾದಿ ನೀವು ವಳ್ಳಯಂಗಿರಿ ಬೆಟ್ಟಕ್ಕೆ ಹೋಗೋ ಹಾದಿಯಲ್ಲ ಒಟ್ಟಿಗೆ ಹೋಗ್ತೀವಿ ಅನ್ನೋದಕ್ಕೆ ಬೆಟ್ಟಕ್ಕೆ ಹೋದರೂ ದಯವಿಟ್ಟು ಕೈ ಹಿಡ್ಕೊಂಡು ಹೋಗಬೇಡಿ ಅದು ಕಡಿದಾದ ದಾರಿ ಕಾಡಲ್ಲಿ ಹಾಗೆ ನಡೆಯೋದು ಸರಿಯಲ್ಲ ನೀವು ಕೈ ಕೈ ಹಿಡಿದು ಪಾರ್ಕಲ್ಲಿ ನಡೀಬಹುದು ಕೈ ಕೈ ಹಿಡಿದು ಶಾಪಿಂಗ್ ಹೋಗಬಹುದು ಕೈ ಕೈ ಹಿಡಿದು ಸಿನಿಮಾ ನೋಡಬಹುದು ಕೈ ಕೈ ಹಿಡಿದು ಅಂತರ್ಮುಖರಾಗಕ್ಕಾಗಲ್ಲ ನಾ ಹಾಗಂತ ಯಾರು ಮದುವೆಯಾಗಿದ್ದಾರೋ ಅವರು ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಳೋಣ ಮದುವೆಯಾಗಿದ್ದಾರೆ ಅಂದರೆ ಅವರು ತಮ್ಮ ಅಗತ್ಯತೆಗಳಿಗೆ ಅಧಿಕೃತ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅಂತ ಮನುಷ್ಯನಿಗಿರೋ ಸರಳ ಅಗತ್ಯತೆಗಳಿಗೆ ಒಂದು ಔಪಚಾರಿಕ ವ್ಯವಸ್ಥೆ ದೈಹಿಕ ಮಾನಸಿಕ ಸಾಮಾಜಿಕ ಇತ್ಯಾದಿ ನೀವು ಮಾಡಿಕೊಂಡಿರೋ ಏರ್ಪಾಟುಗಳನ್ನು ಹಿತವಾಗಿ ನಿರ್ವಹಿಸಿ ಅದರಿಂದ ನಿಮಗೆ ಅಂತರ್ಮುಖಿ ಆಗೋಕೆ ಅವಕಾಶ ಸಿಗುತ್ತೆ ಈ ಏರ್ಪಾಟುಗಳಿಗೆ ಅತಿಯಾದ ಗಮನ ಹರಿಸಿದರೆ ಅಂತರ್ಮುಖರಾಗೋದು ಸಾಧ್ಯವಾಗಲ್ಲ ಅದರರ್ಥ ನೀವು ಒಬ್ಬರೇ ಇದ್ದರೆ ಮಾಡ್ತೀರಾ ಅಂತಲ್ಲ ಒಬ್ಬರೇ ಇದ್ದರೆ ಯಾವಾಗಲೂ ಹುಡುಕ್ತಾ ಇರ್ತೀರೇನೋ ನಿಮ್ಮೆಲ್ಲ ಸಮಯ ಜೀವನ ಯಾರಿಗೋ ಹುಡುಕ್ತಾ ಕಳೆದು ಬಿಡ್ತೀರಿ ಅದರಿಂದನೂ ಪ್ರಯೋಜನ ಇಲ್ಲ ನಿಮ್ಮ ಆಸೆ ಆಕಾಂಕ್ಷೆ ಅವಶ್ಯಕತೆಗಳನ್ನು ಮದುವೆ ಅನ್ನೋ ವ್ಯವಸ್ಥೆಯಲ್ಲಿ ಚೆನ್ನಾಗಿ ನಿರ್ವಹಿಸಬಹುದು ಅನ್ನಿಸಿದರೆ ಸರಿ ಅದನ್ನು ಸ್ವರ್ಗಕ್ಕೆ ಏರಿಸಬೇಡಿ ನನ್ನ ನಂಬಿ ಅದು ಸ್ವರ್ಗದಲ್ಲಿ ಆಗಲ್ಲ ಅಲ್ಲದೆ ಸ್ವರ್ಗ ಅಷ್ಟೊಂದೆಲ್ಲ ತಪ್ಪು ಮಾಡ್ತಾ ಇದ್ರೆ ಬಹಳಷ್ಟನ್ನು ನಾವು ಮರುಪರಿಶೀಲಿಸಬೇಕಾಗುತ್ತೆ ನಿಜ ಭಾರತದಲ್ಲಿ ನಾವು ಸ್ವರ್ಗವನ್ನು ದೂಷಿಸೋಲ್ಲ ನಾವು ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನೆಲ್ಲ ಲೆಕ್ಕಾಚಾರ ಮಾಡ್ತೀವಿ ನಾವು ಗ್ರಹ ನಕ್ಷತ್ರಗಳನ್ನು ಚೆನ್ನಾಗಿ ಹೊಂದಿಸ್ತೀವಿ ನಕ್ಷತ್ರಗಳನ್ನು ಹೊಂದಿಸೋದು ತುಂಬ ಸುಲಭ ಅವು ಯಾವತ್ತು ಜಗಳ ಆಡಿಲ್ಲ ಆದರೆ ಈ ಇಬ್ಬರನ್ನು ಹೊಂದಿಸೋದು ಯಾರಿಗೂ ಆಗಿಲ್ಲ ಅವರಿಬ್ಬರನ್ನು ಬಿಟ್ಟು ಅವರು ಪ್ರಜ್ಞಾವಂತರಾಗಿದ್ದರೆ ಅವರು ಪ್ರಜ್ಞಾವಂತರಾಗಿದ್ದರೆ ನಿರ್ವಹಿಸ್ತಾರೆ ಬೇರೆ ಯಾರಿಗೂ ಇವರಿಬ್ಬರನ್ನು ಹೊಂದಿಸೋಕೆ ಆಗೋಲ್ಲ ಪಂಡಿತರು ದೇವರು ಭೂತ ಬೇತಾಳಗಳು ಪ್ರಯತ್ನಿಸಿದರು ಇದು ಎಂದೂ ಕೆಲಸ ಮಾಡಿಲ್ಲ ಇಬ್ಬರು ಪ್ರಜ್ಞಾವಂತರು ನಿರ್ವಹಿಸಬಹುದು ಇಬ್ಬರೂ ಆ ವ್ಯವಸ್ಥೆಯ ಮಿತಿಗಳನ್ನು ಸಾಧ್ಯತೆಗಳನ್ನು ಅರ್ಥ ಮಾಡಿಕೊಂಡ್ರೆ ಅರ್ಥಪೂರ್ಣವಾಗಿ ನಿರ್ವಹಿಸಬಹುದು ಅದನ್ನು ಸ್ವರ್ಗಕ್ಕೆ ಏರಿಸೋಕೆ ಹೋದರೆ ಅದು ಖಂಡಿತ ಕುಸಿಯುತ್ತೆ ಹಾಗಾಗಿ ಮದುವೆಗೂ ನಿಮ್ಮ ಆಧ್ಯಾತ್ಮಿಕ ಸಾಧನೆಗೂ ಏನೂ ಸಂಬಂಧ ಇಲ್ಲ ಯಾಕಂದರೆ ಅಧ್ಯಾತ್ಮ ಆಂತರಿಕ ಪಯಣ ಆದರೆ ಇದರ ಒಂದು ಆಯಾಮ ಏನೆಂದರೆ ಒಬ್ಬರೇ ನಡೆದಾಗ ತಡವರಿಸಬಹುದು ಈ ಪ್ರಶ್ನೆನ ಗೌತಮ ಬುದ್ಧನಿಗೂ ಕೇಳಲಾಗಿತ್ತು ಒಬ್ಬರೇ ಸಾಗೋದು ಒಳ್ಳೆಯದ ಅಥವಾ ಜೊತೆಯಲ್ಲ ಗೌತಮ ಹೇಳಿದ ಮೂರ್ಖನ ಜೊತೆ ಸಾಗೋದಕ್ಕಿಂತ ಒಬ್ಬರೇ ಹೋಗೋದು ಒಳ್ಳೆಯದು ಗೌತಮ ಹೇಳಿದ್ದು ನಾನಲ್ಲ ಆಯ್ತಾ ಒಬ್ಬ ಮೂರ್ಖ ಮಾತ್ರ ನಿಮ್ಮನ್ನ ಮದುವೆ ಆಗಬಹುದು ಅಂತಿದ್ದಾರೆ ಅವ್ರು ಅಂದಿದ್ದು ನಾನಲ್ಲ ಸರಿನಾ